ಕೊರಟಗೆರೆ ಪಟ್ಟಣದ ಪೊಲೀಸ್ ಠಾಣೆಗೆ ದಿಢೀರ್ ಭೇಟಿ ನೀಡಿದ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್, ಜನಸ್ನೇಹಿ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವುದು, ಠಾಣೆಗೆ ಬರುವ ಸಾರ್ವಜನಿಕರನ್ನ ಸ್ಪಂದಿಸುವುದು, ಜನಸ್ನೇಹಿ ಪೊಲೀಸರಾಗಿ ಕಾರ್ಯನಿರ್ವಹಿಸಲು ಕಿವಿ ಮಾತು ಹೇಳಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೊರಟಗೆರೆ ಪೊಲೀಸ್ ಠಾಣೆಗೆ ದಿಢೀರ್ ಭೇಟಿ ನೀಡಿ ಸ್ವತಃ ಕಡತಗಳನ್ನು ಪರಿಶೀಲನೆ ನಡೆಸಿದರು. ಕಡತದಲ್ಲಿನ ಪ್ರತಿಯೊಂದು ಹಾಳೆಯನ್ನು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ರೈಟರ್ ಹಾಗೂ ಪೊಲೀಸರಿಗೆ ಮಾರ್ಗದರ್ಶನ ನೀಡಿದರು. ಜನಸ್ನೇಹಿ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವಂತೆ ದೂರು ತರುವ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಸ್ಪಂದಿಸಿ ಕೇಸು ದಾಖಲಿಸಿ ಕ್ರಮ ತೆಗೆದುಕೊಳ್ಳಬೇಕು ಎಂದು ಎಚ್ಚರಿಕೆ ನೀಡಿದರು. ತುಮಕೂರು, ತುಮಕೂರಲ್ಲಿ ಮತ್ತೆ ಕೊರಟಗೆರೆ, ಇದು ಆನರಬಲ್ ಹೋಮ್ ಮಿನಿಸ್ಟರ್ ಸಾಹೇಬರ ಕಾನ್ಸ್ಟಿಟ್ಯೂನ್ಸಿ ಆಗಿರುತ್ತೆ. ಇಲ್ಲಿ ಲಾ ಅಂಡ್ ಆರ್ಡರ್ ಮತ್ತು ಪಿ ಸಿ ಆಕ್ಸಿಡೆಂಟ್ಸ್ ಮತ್ತು ಏನಾದರೂ ಎಸ್ಟೋಸ್ ಬರ್ತಾ ಇರೋದ್ರಿಂದ ಈ ಎಲ್ಲ ವಿಷಯಗಳಿಂದ ಇದು ಸ್ಟ್ರಿಕ್ಟ್ ನಮ್ಮ ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಏನಾದರೂ ಇನ್ಸ್ಟ್ಯೂಟ್ಸ್ ಆಗುವಾರು ಹಲೆ ಏನಾದರೂ ಇಶ್ಯೂಸ್ ಇದ್ದಿದ್ದರೆ ಅವರು ದೃಷ್ಟಿಯಿಂದ ಇಟ್ಕೊಂಡು ಈ ಬರ್ತಾ ಇರುವ ಫೆಸ್ಟಿವಲ್ಸ್ನ ಪೀಸ್ಫುಲ್ ಆಗಿ ಮಾಡ್ಕೋಬೇಕು ಮತ್ತು ಲಾ ಅಂಡ್ ಆರ್ಡರ್ ಕಂಟ್ರೋಲ್ ಇಟ್ಕೋಬೇಕು. ಆಲ್ರೆಡಿ ಅವರು ಇರುವ ಪೆಂಡಿಂಗ್ ಇನ್ವೆಸ್ಟಿಗೇಷನ್ಸ್ನ ಬೇಗ ಕ್ಲೋಸ್ ಮಾಡಿಕೊಂಡು ಮತ್ತು ಕ್ಲೋಸ್ ಆಗಿರುವ ಚಾರ್ಜ್ ಶೀಟ್ಸ್ ಫಾಲೋ ಅಪ್ ಮಾಡಿ ಕೋರ್ಟ್ನಲ್ಲಿ ಟ್ರಯಲ್ ಫಾಲೋ ಅಪ್ ಮಾಡಿ ಕನ್ವಿಕ್ಷನ್ಸ್ ತೊಗೊಂಡು ಓವರ್ಆಲ್ ಬೆಸ್ಟ್ ಪೊಲೀಸ್ ಸ್ಟೇಷನ್ ಲಾ ಅಂಡ್ ಆರ್ಡರ್ ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್ ಯಾವುದು ಇತ್ತು. ಆಲ್ರೆಡಿ ಅವರಿಗೆ ಜನರಲ್ಲಿ ಇಯರ್ ಬೈ ಇಯರ್ ಹೀಗೆ ಮಾಡಿಸ್ತಾ ಇದ್ದರೆ ಅದು ಅದೇ ಸೇಮ್ ಗೈಡ್ಲೈನ್ಸ್ನ ಫಾಲೋ ಮಾಡಿಸ್ತಾ ಇದೆ. ಬಟ್ ಎಲ್ಲ ಪೀಸ್ ಮೀಟಿಂಗ್ಸ್ ಮಾಡೋದು, ಲೊಕೇಶನ್ಸ್ ನೋಡೋದು, ಗಸ್ತಿ ಜಾಸ್ತಿ ಮಾಡೋದು, ಈ ರೂಟ್ ಗಣೇಶ್ ನಿಮಜ್ಜನ ರೂಟಲ್ಲಿ ಏನಿರುತ್ತದೆ ಅದೆಲ್ಲ ನೋಡ್ಕೊಂಡು ನೋಡೋದು, ಎಲ್ಲ ಲಾ ಅಂಡ್ ಆರ್ಡರ್ ವಿಷಯದಲ್ಲಿ ಏನಿರುತ್ತದೆ ಫೆಸ್ಟಿವಲಲ್ಲಿ ಅದೆಲ್ಲ ನೋಡೋಕ್ಕೆ ಗೈಡಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವರು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಗಣೇಶನ ಟೈಮಲ್ಲಿ ಪೊಲೀಸ್ ಕೊರಟಗೆರೆ ಗೃಹ ಸಚಿವರ ಕ್ಷೇತ್ರವಾಗಿರುವುದರಿಂದ ಯಾವುದೇ ಕಾನೂನು ಉಲ್ಲಂಘನೆ ಹಾಗೂ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತೆ ವಹಿಸುವುದು, ರಸ್ತೆ ಅಪಘಾತ ತಡೆಗೆ ಕ್ರಮ ವಹಿಸುವುದು, ಯಾರಾದರೂ ಹೊಸಬ ಅನಾಮಧೇಯ ವ್ಯಕ್ತಿ ಬಂದರೆ ಅವರ ಚಲನವಲನ ಹಾಗೂ ಅವನ ಇಂದಿನ ವಾಸಸ್ಥಳ ಹಾಗೂ ಕೆಲಸ ಕಾರ್ಯಗಳ ಬಗ್ಗೆ ಮಾಹಿತಿ ತೆಗೆದುಕೊಳ್ಳುವುದು, ಹಳೆಯ ಯಾವುದಾದರೂ ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸುವುದು, ಹಬ್ಬ ಹರಿದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ನಿಗಾ ವಹಿಸುವಂತೆ ಸೂಚಿಸಿದರು. ರಂಗದಮಯ್ಯ, ಪ್ರಗತಿ ಟಿವಿ, ಕೊರಟಗೆರೆ. ಸರಿ ಸರ್.